हाय नमस्कार एल्लरिगू वेलकम बैक टू माय चैनल सो नन्ना मुंदिन व्लॉग नानु निम्मन्न कर्कोंडु होग्ता इदीनि इवत्तु गौड्रु निंतुकोंडिद्दारे अवरिगे व्लॉग माडु अंत हेळिदे बट अवरु ननगे वापस कोट्रु नीने माडु अंत सो इवाग जस्ट एंट्रेंस आगिद्वि एल्लि बंदिद्दीवि अंत हेळ्तीनि नावु बंदिरुवंत स्थळ ऐतिहासिक स्थळवागिद्दु हलवु युद्धगळिगे साक्षियादंत कोटे कूड़ा आगे सो इत यार कोटे यार कटू यतमान कटू बेल नानू मुदे स्वल स्वलप विवरता हाँ नहीं कोटेन नोड़बू एड्डद कोटे एन हेगपा इन कटिबू अंत अन्सते सो कोटे हम बे एंट्रसली वो बोर्डली हाक कोटे बे ಏನೇನು ಅಂತ ನಾನು ಹೇಳ್ತಾ ಹೋಗ್ತೀನಿ ಸೋ ಇವಾಗ ಕೋಟೆಗೆ ಎಂಟ್ರನ್ಸ್ ಆಗೋಣ ಯಾಕಂದ್ರೆ ಜಾಸ್ತಿ ಟೈಮ್ ಇರಲಿಲ್ಲ ನಾವು ಹೋಗಿದ್ದು 4 ಗಂಟೆ 4:30 ಆಗಿತ್ತು ಬಟ್ ಅಲ್ಲಿ ಲಾಸ್ಟ್ ಟೈಮಿಂಗ್ ಕೂಡ ಇತ್ತು 6 ಗಂಟೆಗೆ ವಾಪಸ್ ಕ್ಲೋಸ್ ಮಾಡ್ತಾರೆ ಅಂತ ಇತ್ತು ಹಾಗಾಗಿ ಮೊದಲು ಒಳಗಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ ಸುಮ್ಮನೆ ಟೈಮ್ ಹೊರಗೆ ವೇಸ್ಟ್ ಮಾಡಬೇಡ ಅಂತ ಒಳಗಡೆ ಬಂದಿದ್ದೀವಿ ನೋಡಿ ಇಲ್ಲಿ ಕೋಟೆಯ ಒಳಗಡೆ ಈಗ ಕ್ಲೀನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜನವರಿ 26 ರಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ ಇಲ್ಲಿ ಈ ಕೋಟೆಯ ಮೇಲೆ ಹಾಗಾಗಿ ಅದರ ಪರ್ಪಸ್ ಕ್ಲೀನ್ ಮಾಡ್ತಾ ಇದ್ದಾರೆ ಮಳೆಗಾಲದಲ್ಲಿ ಹಾಗೆ ಮಳೆಗಾಲ ಸ್ವಲ್ಪ ಕಡಿಮೆ ಆದಮೇಲೆ ಬಂದು ನೋಡಬೇಕು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಫೋಟೋ ಕೂಡ ಹಾಕಿರ್ತೀನಿ ಅದನ್ನ ನೀವು ನೋಡಬಹುದು ಹೇಗೆ ಕಾಣಿಸುತ್ತೆ ಉಳಿದ ಮಳೆಗಾಲದಲ್ಲಿ ಅಂತ ಕೋಟೆಯಲ್ಲಿ ತುಂಬಾ ಸುಮಾರು ರಹಸ್ಯವಾಗಿರುವಂತ ಸಂಗತಿಗಳು ಅಡಗಿವೆ ಅದು ಏನು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಕೋಟೆಯನ್ನ ನೋಡೋದಕ್ಕೆ ಬರುವವರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ ತುಂಬಾ ಜನ ಬರ್ತಾರೆ ದಿನನಿತ್ಯ ಕೋಟೆಯನ್ನ ನೋಡೋದಕ್ಕೆ ಮಾರ್ಗಗಳು ರಹಸ್ಯವಾಗಿರುವಂತ ಸಂಗತಿಗಳು ಇನ್ನು ಹಾಗೆ ಇದೆ ಯಾರಿಗೂ ಅದರ ಬಗ್ಗೆ ಕೋಟೆಯ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಉಲ್ಲೇಖವೂ ಇಲ್ಲ ಎಲ್ಲಿ ಕೂಡ ಸುಮ್ಮನೆ ಸ್ಥಳೀಯರ ಏನು ಒಂದು ಹೇಳಿಕೆ ಕೊಡ್ತಾರಲ್ಲ ಅದರ ಆಧಾರದ ಮೇಲೆ ಕೆಲವೊಂದಿಷ್ಟು ಹೀಗೆ ಇರಬಹುದು ಅಂತ ಗೆಸ್ ಮಾಡಿದ್ದಾರೆ ಅಷ್ಟೇ ಸೋ ಇದರ ಬಗ್ಗೆ ಹೇಳಬೇಕು ಅಂತಂದ್ರೆ ಮಿರ್ಜಾನ್ ಕೋಟೆ ಗೋಕರ್ಣದಿಂದ 9 ಕಿಲೋಮೀಟರ್ ದೂರದಲ್ಲಿದೆ ಸೋ ಇದು ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತ ಒಂದು ಪ್ರವಾಸಿ ಸ್ಥಳ ಸೋ ಎಷ್ಟು ಚೆನ್ನಾಗಿದೆ ಕೋಟೆ ಅಂದ್ರೆ ಈಗ ಹುಲ್ಲು ಬೆಳೆದಿರೋದ್ರಿಂದ ಅಷ್ಟೇನು ಚೆನ್ನಾಗಿ ಕಾಣಿಸೋದಿಲ್ಲ ಬಟ್ ನಾವು ಇದೇ ಪ್ಲೇಸ್ ಅನ್ನ ಆಗಸ್ಟ್ ಟೈಮ್ ಅಲ್ಲಿ ಅಂದ್ರೆ ಮಳೆಗಾಲದಲ್ಲಿ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರ ಫೋಟೋ ಕೂಡ ನಾನು ಒಂದು ಇಲ್ಲಿ ಹಾಕ್ತೀನಿ ನೀವು ನೋಡಬಹುದು ಹಾಗೆ ಈ ಕೋಟೆ ಬಗ್ಗೆ ಹೇಳಬೇಕು ಅಂದ್ರೆ ಈ ಕೋಟೆಯನ್ನ 16ನೇ ಶತಮಾನದಲ್ಲಿ ಕಟ್ಟಿಸಲ್ಪಟ್ಟಿದೆ ಅಂತ ಕೆಲವೊಂದು ಮಾಹಿತಿಗಳ ಪ್ರಕಾರ ನಾವು ಇದನ್ನ ಹೇಳಬಹುದು ಹಾಗೆ ರಾಣಿ ಚನ್ನಭೈರಾದೇವಿಯಿಂದ ಈ ಕೋಟೆಯು ಕಟ್ಟಿಸಲ್ಪಟ್ಟಿದೆ ರಾಣಿ ಚನ್ನಭೈರಾದೇವಿಯು ಕಾಳು ಮೆಣಸಿನ ರಾಣಿ ಎಂದು ಪ್ರಖ್ಯಾತಳಾಗಿದ್ದಳು ಹಾಗೆ ಈ ಒಟ್ಟು ಕೋಟೆಯ ವಿಸ್ತೀರ್ಣ 11.5 ಎಕರೆ ಅಂತ ಅಲ್ಲಿ ಬೋರ್ಡ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಮಗೂ ಕೂಡ ಅಷ್ಟೇ ಗೊತ್ತು ಸೋ ಇಲ್ಲಿ ಹೋಗೋಣ ಬನ್ನಿ ಹಾಗೆ ಈ ಕೋಟೆಯಲ್ಲಿ ದೊಡ್ಡದಾದಂತ ಬಾವಿಗಳು ಕೂಡ ಇವೆ ಇದು ಕೆಳಗಡೆ ಇಳಿದು ಹೋಗೋದಕ್ಕೆ ಬಟ್ ಎಲ್ಲ ಕ್ಲೋಸ್ ಇದೆ ಇಲ್ಲಿ ಬಾವಿಯನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಇದು ನೋಡಿ ಬಾವಿ ಎಷ್ಟು ದೊಡ್ಡದಾಗಿದೆ ಹಾಗೆ ಅದರಲ್ಲಿ ನೀರು ಇರೋದ್ರಿಂದ ಅದನ್ನ ಫುಲ್ ಕವರ್ ಮಾಡಿದ್ದಾರೆ ಮೇಲೆ ಜಸ್ಟ್ ನೋಡಬಹುದು ಅಷ್ಟೇ ಯಾಕಂದ್ರೆ ಸೇಫ್ಟಿ ಪರ್ಪಸ್ ಹಾಗಾಗಿ ಇದನ್ನ ಕ್ಲೋಸ್ ಮಾಡಿದ್ದಾರೆ ಈ ತರ ಈ ಕೋಟೆಯಲ್ಲಿ ಇಂತಹದೇ ಎರಡು ಬಾವಿ ಇದೆ ಒಟ್ಟು ಹಾಗೆ ಕೋಟೆ ಹಿಂದುಗಡೆ ಕೂಡ ಒಂದು ಸಣ್ಣ ಬಾವಿ ಇದೆ ಇದು ಇಷ್ಟು ದೊಡ್ಡ ಬಾವಿ ಸೇಮ್ ಆ ಕಡೆನೂ ಇದೆ ಅಂದ್ರೆ ಮೊದಲಿಗೆ ನಾನು ನಿಮಗೆ ತೋರಿಸಿದ್ನಲ್ಲ ಅಲ್ಲಿ ಕೂಡ ಇದೆ ಬಾವಿನೇ ಇದೆ ಹಾಗೆ ಇದಕ್ಕೆ ಜಾಗ ಕೂಡ ಇದೆ ದಾರಿ ಇದೆ ಬಟ್ ಅದನ್ನ ಕ್ಲೋಸ್ ಮಾಡಿದ್ದಾರೆ ಹೋಗೋದಕ್ಕೆ ಸೋ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಕೋಟೆಯ ಆಚೆಗೆ ಇರುವಂತ ಫಲವತ್ತತೆಯಿಂದ ಕೂಡಿರುವಂತ ಭೂಮಿ ಅಂದ್ರೆ ಇಲ್ಲಿ ಬೆಳೆಯನ್ನ ತೆಗಿತಾ ಇರುವಂತ ಭೂಮಿ ಅದೇ ಹಾಗಾಗಿ ಅದಷ್ಟು ಗ್ರೀನ್ ಆಗಿ ಕಾಣಿಸ್ತಾ ಇದೆ ನಿಮಗೆ
ಕೋಟೆಗೂ ಮತ್ತು ಹಾಗೆ ಫಲವತ್ತತೆಯಿಂದ ಕೂಡಿರುವಂಥ ಭೂಮಿಗೂ ಎಷ್ಟು ಡಿಫ್ರೆನ್ಸ್ ಇದೆ, ಎರಡೂ ಆಜು ಬಾಜು ಇದ್ದರೂ ಕೂಡ ಅಷ್ಟೊಂದು ಡಿಫ್ರೆನ್ಸ್ ಎದ್ದು ಕಾಣಿಸುತ್ತೆ. ಸೊ ಹಾಗೆ ಮುಂದೆ ಹೋಗೋಣ ಬನ್ನಿ. ಈಗ ಇಲ್ಲಿ ಮೇಲ್ಗಡೆ ಎಲ್ಲ ಹತ್ಕೊಂಡು ಹೋಗೋಣ, ಅಲ್ಲಿ ನಮ್ಮ ಜನ ನಿಂತು ನೋಡ್ತಾ ಇದ್ದಾರೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥ ಪ್ಲೇಸ್, ಹಿಂದಿನ ಕಾಲದಲ್ಲಿ ಸಭಾಮಂಟಪ ಅಂತ ಕರೀತಾ ಇದ್ದರು. ಅಂದರೆ ಅರಮನೆಯಲ್ಲಿ ಏನೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಅದನ್ನು ಇದೇ ಪ್ಲೇಸ್ನಲ್ಲಿ ಆವಾಗ ನಡೆಸ್ತಾ ಇದ್ದರು ಅಂತ ನಾವು ತಿಳ್ಕೊಂಡಿರೋದು. ರಾಣಿ ಚೆನ್ನಭೈರಾದೇವಿಯು ಆಗಿನ ಕಾಲದಲ್ಲಿ ಪೋರ್ಚುಗೀಸರಿಂದಲೇ ರೈನಾದಿ ಪಿಮೆಂಟಾ ಅನ್ನೋ ಒಂದು ಹೆಸರಿಂದ ಕರೆಸಿಕೊಳ್ಳುತ್ತಿದ್ದರು. ರೈನಾದಿ ಪಿಮೆಂಟಾ ಅಂತಂದರೆ ಕಾಳು ಮೆಣಸಿನ ರಾಣಿ ಅಂತ ಅರ್ಥ. ಸೊ ಇವಾಗ ಕೆಳಗಡೆ ಹೋಗೋಣ ಬನ್ನಿ. ನಮಗೆ ಗೊತ್ತಿರುವಂಥ ಮಾಹಿತಿಯನ್ನು ಸ್ವಲ್ಪ ಸ್ವಲ್ಪನೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಆಗಲೇ ಒಂದು ಬಾವಿಯನ್ನು ತೋರಿಸಿದೆ, ಇದು ಸೆಕೆಂಡ್ ಬಾವಿ. ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಇದೇ ಬರುತ್ತೆ. ನಾನು ಇಲ್ಲಿ ಮೇಲೆ ತೋರಿಸ್ತಾ ಇರೋದು ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾರಲ್ಲ ಅದು. ಸೊ ಈ ಬಾವಿನೂ ಕೂಡ ಮೇಲೆ ಕ್ಲೋಸ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಹಾಗೆ ಇದು ಸುತ್ತಲೂ ಕೋಟೆ ಮೇಲೆ ಸುತ್ತಲೂ ಇರುವಂಥ ಕಲ್ಲಿನ ಗೋಡೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಆವಾಗಲೇ. ಇವಾಗ ಇದು ಸ್ವಲ್ಪ ಹುಲ್ಲು ಬೆಳೆದು ಒಂಥರ ಕಾಣಿಸ್ತಾ ಇದೆ, ಒರಟಾಗಿ ಕಾಣಿಸ್ತಾ ಇದೆ ಅಷ್ಟೇ. ಬಟ್ ಅದು ಬಿಟ್ಟರೆ ಆಗಸ್ಟ್ ಟೈಮಲ್ಲಿ ತುಂಬಾ ಗ್ರೀನರಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಕೋಟೆ. ಇದು ಕೋಟೆಯಿಂದ ಆಚೆಗೆ ಇರುವಂಥ ಪ್ಲೇಸ್ ನೋಡಿ. ಹಾಗೆ ಒಳಗಡೆ ಎಲ್ಲ ಸುತ್ತಾಡಿ ಇಡೀ ಕೋಟೆಯನ್ನು ನೋಡಿ ಮತ್ತೆ ಕೆಳಗಡೆ ಹೋಗೋಣ. ನಾನಾಗಲೇ ತೋರಿಸಿದಂಥ ಸಭಾಮಂಟಪಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಕೆಳಗಡೆಯಿಂದನೇ ನೋಡಿಬಿಡೋಣ ಹೇಗಿದೆ ಅಂತ. ಕೆಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ಇನ್ನು ಜನವರಿ 26 ಬರೋದ್ರಿಂದ ಫ್ಲ್ಯಾಗ್ ಹಾಸ್ಟಿಂಗ್ ಕೂಡ ಮಾಡೋದಿದೆ ಅಂತ ಕ್ಲೀನ್ ಮಾಡ್ತಾ ಇದ್ರು. ಇದೆಲ್ಲ ಕೆಬ್ಬಣದ ಸರಳುಗಳನ್ನು ಹಾಕಿದ್ರು ಅಲ್ಲಿ ಅನ್ಸುತ್ತೆ ಅಲ್ಲಿ ಮೊದಲು. ಸೊ ಎಲ್ಲ ಹುಲ್ಲು ಬೆಳೆದು ನೋಡೋದಕ್ಕೂ ಕೂಡ ಅಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇವಾಗ. ಸ್ವಲ್ಪ ಮುಂದ್ಗಡೆ ಹೋಗಿ ನೋಡೋಣ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಹೇಗೆ ಕಾಣಿಸುತ್ತೆ ನೋಡಿ. ಇಲ್ಲೆಲ್ಲ ಮಷೀನಿಂದ ಕ್ಲೀನ್ ಮಾಡ್ತಾ ಇದ್ರು, ಹುಲ್ಲನ್ನು ಹುಲ್ಲು ಕಟ್ ಮಾಡೋ ಮಷೀನಿಂದ ಕಟ್ ಮಾಡ್ತಾ ಇದ್ರು. ಸೊ ನಾವು ಜಾಸ್ತಿ ಹೊತ್ತು ಅಲ್ಲೇನು ತಿರುಗಾಡಲಿಲ್ಲ, ಹಾಗೆ ಜಸ್ಟ್ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಬಂದ್ವಿ. ಅಲ್ಲೆಲ್ಲ ಕ್ಲೀನ್ ಮಾಡಿ ನೋಡಿ, ಅಲ್ಲಿ ಹುಲ್ಲನ್ನು ಒಂದು ಗುಂಪು ಗುಂಪಾಗಿ ಹಾಕಿದ್ದಾರೆ. ನಾನು ಆವಾಗಲೇ ಮಾಡಿದ್ದು ಒಂದು ತಿಂಗಳ ಮುಂಚೆನೇ ಮಾಡಿರೋ ವಿಡಿಯೋನ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಹೋಗೋಣ ನಡೀರಿ. ಇದು ಇನ್ನೊಂದು ಬಾಗಿಲು, ನಾವು ಎಂಟ್ರೆನ್ಸ್ ಬಂದ್ವಲ್ಲ ಅದು ಬೇರೆ, ಹಾಗೆ ಇದು ಒಂದು ಬಾಗಿಲು ಇದೆ ಇಲ್ಲಿ ಎಂಟ್ರೆನ್ಸಲ್ಲಿ. ಎಂಟ್ರೆನ್ಸ್ ಬಾಗಿಲಲ್ಲಿ ಸ್ಟೆಪ್ಸ್ ಹತ್ಕೊಂಡು ಬರಬೇಕು, ಹಾಗಾಗಿ ಇದು ಸ್ಟೆಪ್ಸ್ ಇಲ್ಲ, ಹಾಗೇ ಬರ್ಬೋದು. ಗೌರಿಗೂ ಕೂಡ ಗೊತ್ತಿದ್ದಷ್ಟು ಇನ್ಫಾರ್ಮೇಶನ್ ನನಗೆ ಹೇಳ್ತಾ ಹೋಗ್ತಾ ಇದ್ರು. ಸೊ ಅದನ್ನೇ ಅವ್ರು ಹೇಳಿರುವಂಥ ಇನ್ಫಾರ್ಮೇಶನ್ನೇ ನಾನು ಇಲ್ಲಿ ಶೇರ್ ಮಾಡಿದ್ದು ನಿಮಗೆ ವಿಡಿಯೋ ಮೂಲಕ. ಸೊ ಇದು ಕಲ್ ಕಂಬ ಅಂತ ಹೇಳ್ತೀವಲ್ಲ, ಯಾವುದೇ ಬಾಗಿಲಿಗೂ ಎಂಟ್ರೆನ್ಸಲ್ಲಿ ಇರೋದು, ಇದು ಕೂಡ ರಹಸ್ಯ ಮಾರ್ಗನೇ ಅಂತ ಹೇಳ್ಬೋದು. ಕೆಳಗಡೆ ಇಳಿದು ಹೋಗೋದಕ್ಕಿದೆ, ಬಟ್ ಅದು ಕೂಡ ಓಪನ್ ಇಲ್ಲ, ಕ್ಲೋಸ್ ಆಗಿದೆ ನೋಡಿ. ಇಲ್ಲ ತೋರಿಸ್ತೀನಿ ಒಂದ್ಸಾರಿ ನಿಮಗೆ, ಅದು ಕೂಡ ಕ್ಲೋಸ್ ಆಗಿದೆ. ನಾನು ಹೇಳಿರುವಂಥ ಮೂರನೇ ಬಾವಿ ಸಣ್ಣ ಬಾವಿ ಅಂತ ಹೇಳಿದ್ನಲ್ಲ, ಕೋಟೆಯ ಆಚೆಗೆ ಹಿಂದುಗಡೆ ಇರುವಂಥ ಬಾವಿ. ನಾವು ಹಾಗೆ ಹೋಗ್ತಾ ಇದ್ವಿ, ಅಲ್ಲಿರೋ ಒಬ್ಬರು ಪುರಾತತ್ವ ಇಲಾಖೆಯ ಸೆಕ್ಯೂರಿಟಿ ಗಾರ್ಡ್ ಅವರು ನಮಗೆ ಮತ್ತೆ ಕರೆದು ಹಿಂದ್ಗಡೆ ಬಾವಿ ಇದೆಯಾ ಸರ್, ಅಲ್ಲಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಗೌಡ್ರಿಗೆ ಪರಿಚಯ ಆದರು ಅವರು, ಅಂದರೆ ಇದೇ ಡಿಸ್ಟಿಕ್ ಅವರು ಅಂತ ಕರೆದು ಮತ್ತೆ ಮಾತಾಡಿಸಿ ನೋಡ್ಕೊಂಡು ಬರೋದಕ್ಕೆ ಹೇಳಿದರು. ಸೊ ಲಾಸ್ಟಲ್ಲಿ ಫೈನಲಾಗಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡೋ ಅಂಥ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದಿದ್ದೀನಿ. ಇಲ್ಲಿ ಬರೆದಿದ್ದಾರೆ ನೋಡಿ, 1997 ಆ ದಿವಸ ಇದನ್ನು ಕಟ್ಟಿದ್ದು. ಮಿರ್ಜಾನ್ ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾರೆ ನೋಡಿ. ಇಲ್ಲೇ ಮೇಲೆ ನಿಂತ್ಕೊಂಡು ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ನೀವು.
ಇನ್ನೇನು ಕೆಳಗಡೆ ಹೋಗ್ತೀನಿ ಮತ್ತೆ ಹಾಗೆ ಜಸ್ಟ್ ನೋಡ್ಕೊಂಡು ಬನ್ನಿ. ನಾನು ಏನೆಲ್ಲ ಗೊತ್ತಿರುವಂಥ ಮಾಹಿತಿಯನ್ನು ಈಗಾಗಲೇ ಶೇರ್ ಮಾಡಿದ್ದೀನಿ. ಸೊ ಜಸ್ಟ್ ಇನ್ನು ವೀಡಿಯೋನ ನೋಡ್ಕೊಂಡು ಬನ್ನಿ. ನೋಡ್ರಿ ಇವರು ಫಸ್ಟ್ ಎಲ್ಲ ಹೋಗಿದ್ರಲ್ಲ ವಿಭೂತಿ ಫಾಲ್ಸ್, ಬೆಳಗ್ಗೆ ಎದ್ದು ವಿಭೂತಿ ಫಾಲ್ಸ್ ಹೋಗಿ ನೆಕ್ಸ್ಟ್ ಯಾಣಕ್ಕೆ ಹೋಗಿ ಅವರೆಲ್ಲ ಸೊಕ್ಕು ಮುರಿಸ್ಕೊಂಡು ಫೈನಲಿ ಮಿರ್ಜಾನ್ ಫೋರ್ಟ್ಗೆ ಬಂದು ರೀಚ್ ಆಗಿ ಮತ್ತೆ ಇಲ್ಲೆಲ್ಲ ತಿರುಗಾಡಿ ನೋಡಿ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮುಂದಿನ ಜರ್ನಿ ಎಲ್ಲಿ ಅಂತ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಯ್ ಅನು, ಇವಾಗ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ. ಬರಬೇಕಾದ್ರೆ ಇಲ್ಲಿ ವಿಡಿಯೋ ಮಾಡಿರಲಿಲ್ಲ ಎಂಟ್ರೆನ್ಸ್. ಸೊ ಇವಾಗ ವಾಪಸ್ ಹೊರಗಡೆ ಹೋಗ್ತಾ ಇದ್ದೀವಿ, ಅದೇ ಎಂಟ್ರೆನ್ಸಿಂದಾನೆ, ಅದೇ ಎಂಟ್ರೆನ್ಸ್ ಬಾಗಿಲಿದು. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ವಿಡಿಯೋನ ನೋಡಿದ ಮೇಲೆ ಹೇಗೆ ಅನಿಸ್ತು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಇವತ್ತಿನ ಜರ್ನಿ ಲಾಗನ್ನು ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.